ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಭಾರತಿ ರೇಡಿಯೋ ಹೌಸ್ ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ ಮಡಿಕೇರಿ ಮುಖ್ಯ ರಸ್ತೆ ಗೋಣಿಕೊಪ್ಪಲ್, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಕುವೆಂಪು ನಗರ ಮೈಸೂರು, ವುಡ್ ಲುಕ್ ಫರ್ನಿಚರ್ ಪೀಠೋಪಕರಣಗಳ ಬೃಹತ್ ಮಳಿಗೆ ಆಲ್ವೆಸಲ್ ಟವರ್ ಕೊಯ್ನೂರು ರಸ್ತೆ ಮಡಿಕೇರಿ, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಆ್ಯಂಡ್ ಕಮರ್ಷಿಯಲ್ ವಿಜಯ್ ಮಂಗಳೂರು, ಝೆಡ್ ಆರ್ ಎನ್ ಕಾವೇರಿ ಸಿಲ್ಕ್ಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಂಪೋರಿಯಂ ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ ಮೈಸೂರು ರಸ್ತೆ ಮಡಿಕೇರಿ. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಚುನಾವಣೆ ರಂಗೇರಿದ್ದು, ಬಿಜೆಪಿ ಅಭ್ಯರ್ಥಿ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ ಅವರ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಕೊಡಗು ಜಿಲ್ಲೆಯಿಂದಲೇ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ತಮ್ಮ ಚುನಾವಣಾ ಪ್ರಚಾರ ಅಭಿಯಾನಕ್ಕೆ ಚಾಲನೆ ನೀಡಿದರು. ಶುಕ್ರವಾರ ಬೆಳಗ್ಗೆ ಭಾಗಮಂಡಲಕ್ಕೆ ಆಗಮಿಸಿದ ಯದುವೀರ್ ಅವರಿಂದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ತ್ರಿವೇಣಿ ಸಂಗಮಕ್ಕೆ ತೆರಳಿದ ಯದುವೀರ್ ಪುಣ್ಯ ನೀರು ಪ್ರೋಕ್ಷಣೆ ಮಾಡಿ ಶ್ರೀ ಭಗಂಡೇಶ್ವರ ದೇವರ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ಪುಣ್ಯಕ್ಷೇತ್ರ ತಲಕಾವೇರಿಗೆ ತೆರಳಿ ಮಾತೆ ಕಾವೇರಿಗೆ ನಮಿಸಿ ಪ್ರಾರ್ಥನೆ ಸಲ್ಲಿಸಿದರು. ಚೇರಂಬಾಣೆಯಲ್ಲಿ 4 ಗ್ರಾಮ ಪಂಚಾಯಿತಿ ಒಳಗೊಂಡ ಬಿಜೆಪಿ ಚುನಾವಣೆ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಯದುವೀರ್ ಒಡೆಯರ್, ಪ್ರಧಾನಿ ಮೋದಿ ಅವರು ದೇಶವೊಂದ 2047 ವೇಳೆಗೆ ವಿಕಸಿತ ಭಾರತವನ್ನಾಗಿ ಮಾಡಲು ಪಣತೊಟ್ಟು ಆ ದಿಸೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ತತ್ವದಡಿಯಲ್ಲಿ ಮುಂದಿನ ಪೀಳಿಗೆಗೆ ಸಮೃದ್ಧ ಭಾರತವನ್ನು ನೀಡುವುದೇ ನಮ್ಮ ಗುರಿಯಾಗಬೇಕು. ಎಲ್ಲರೂ ಒಂದಾಗಿ ಭಾರತವೊಂದ ಸುಭದ್ರ ರಾಷ್ಟ್ರ ಮಾಡೋಣ ಎಂದು ಕರೆ ನೀಡಿದರು. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಿರೋ ಅಭಿಯಾನ ಇವತ್ತು ಪ್ರಾರಂಭ ಆಗುತ್ತೆ. ಇಲ್ಲಿ ಮತ್ತು ಕೆಳಗಡೆ ತ್ರಿವೇಣಿ ಸಂಗಮದಲ್ಲಿ ಮತ್ತು ಇಲ್ಲಿ ಅಗಸ್ತೇಶ್ವರ ಸ್ವಾಮಿಯ ಒಂದು ಆಶೀರ್ವಾದ ಪಡೆದು ಇವತ್ತು ನಂತರ ನಮಗೆ ಪ್ರಾರಂಭ ಆಗಿದೆ. ಎಲ್ಲ ಒಳ್ಳೆಯದಾಗಿರಲಿ ಅಂತ ಆಶಿಸುತ್ತೇವೆ ಮತ್ತು ಪ್ರಾರ್ಥನೆಯನ್ನು ನೀಡಿದ್ದೀವಿ. ಅದರ ಜೊತೆಗೆ ಕೊಡಗು ಜಿಲ್ಲೆಗೆ ಎಲ್ಲ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡಿದೆ. ಚುನಾವಣೆ ಹೌದು, ಸಹಜ, ಅದು ಚುನಾವಣೆ ಸಮೇತ ಒಂದು ಪ್ರಾರ್ಥನೆ ಇರುತ್ತೆ. ಅದರ ಜೊತೆಗೆ ಸಾಮಾನ್ಯವಾಗಿ ಒಳ್ಳೆ ಮಳೆ ಆಗಲಿ, ಅಭಿವೃದ್ಧಿ ಆಗಲಿ, ಮತ್ತು ಎಲ್ಲ ರೀತಿಯ ಜನರು ಆರೋಗ್ಯವಾಗಿರಲಿ ಅಂತ ಪ್ರಾರ್ಥನೆ. ಇಡೀ ಮೈಸೂರು, ಹಳೆ ಮೈಸೂರು ಭಾಗ ಕಾವೇರಿ ನಮ್ಮ ತಾಯಿ ಅಂತಲೇ, ನಮ್ಮ ಬರೀ ಧಾರ್ಮಿಕ ಅಲ್ಲ, ನಮ್ಮ ಆರ್ಥಿಕತೆಯೂ ಅದ್ರ ಮೇಲೆ ಅವಲಂಬಿಸ್ತದೆ. ಸೊ ಅದಕ್ಕಾಗಿ ತಾಯಿಯಾಗಿಯೇ ನಾವು ಒಂದು ಆರಾಧನೆ ಮಾಡ್ತೀವಿ. ಅದೇ ರೀತಿ ಇವತ್ತು ಆ ತಾಯಿ ಉದ್ಭವ ಸ್ಥಳಕ್ಕೆ ಬಂದು ಅದಕ್ಕೆ ಒಂದು ಸೇವೆ ಮಾಡುವಂಥ ಅವಕಾಶ ಇದೆ. ಸೊ ಅದಕ್ಕಿಂತ ದೊಡ್ಡ ಸೌಭಾಗ್ಯ, ಅದೊಂದು ದೊಡ್ಡ ಪುಣ್ಯ ಎಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೇನೆ.
ಚುನಾವಣೆಯಲ್ಲಿ ಅಭ್ಯರ್ಥಿಯ ಸಾಮರ್ಥ್ಯ ಆಧರಿಸಿ ಮತದಾರರು ಆಯ್ಕೆ ಮಾಡ್ತಾರೆ ಅಂತ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ತಿಳಿಸಿದ್ದಾರೆ. ತಲಕಾವೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮ್ಮ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅಭ್ಯರ್ಥಿಯ ಸಾಮರ್ಥ್ಯ ಆಧರಿಸಿ ಜನ ಆಯ್ಕೆ ಮಾಡ್ತಾರೆ ಅಂತ ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಪ್ರಚಾರದ ಸಂದರ್ಭ ಜನರಿಂದ ಉತ್ತಮ ಸ್ಪಂದನೆ ಮತ್ತು ಉತ್ಸಾಹ ಕಂಡುಬರ್ತಾ ಇದೆ. ಕ್ಷೇತ್ರದ ಸಮಸ್ಯೆಗಳನ್ನು ಪಕ್ಷದ ಪ್ರಮುಖರು ಗಮನಕ್ಕೆ ತಂದಿದ್ದು ಅದರ ಪರಿಹಾರಕ್ಕೂ ಸಲಹೆ ನೀಡಿದ್ದಾರೆ ಎಂದರು. ಪ್ರಚಾರ ಅಭಿಯಾನಕ್ಕೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಗೈರಾಗಿರುವ ಕುರಿತು ಪ್ರತಿಕ್ರಿಯಿಸಿದ ಯದುವೀರ್ ಒಡೆಯರ್, ಪ್ರಚಾರ ಅಭಿಯಾನ ನಡೆಸುವಂತೆ ಪಕ್ಷವೇ ಸೂಚನೆ ನೀಡಿದ್ದು ಅದರಂತೆ ಪ್ರಚಾರ ಆರಂಭಿಸಲಾಗಿದೆ. ಪ್ರತಾಪ್ ಸಿಂಹ ಅವರು ಎಲ್ಲ ಸಹಕಾರ ನೀಡುವುದಾಗಿ ಈಗಾಗಲೇ ಹೇಳಿದ್ದಾರೆ. 10 ವರ್ಷಗಳ ಕಾಲ ಸಂಸದರಾಗಿ ಅವರು ಅಭ್ಯರ್ಥಿ ಮಾಡುವ ಮೂಲಕ ಭದ್ರ ಬುನಾದಿ ಹಾಕಿದ್ದಾರೆ ಎಂದು ಹೇಳಿದರು. ಸ್ವಾಗತಿಸ್ತೇವೆ, ಅವ್ರಿಗೂ ಅಭಿನಂದನೆ. ಮತ್ತು ಮುಂಬರುವ ಚುನಾವಣೆಯಲ್ಲಿ ನಾವು ತಮ್ಮ ಸಾಮರ್ಥ್ಯದ ಮೇಲೆ ಜನರು ಅವ್ರನ್ನ ಆಯ್ಕೆ ಮಾಡ್ತಾರೆ, ನಮ್ಮನ್ನ ಅಥವಾ ಅವ್ರನ್ನ. ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಅದು ಸುದ್ದಿ ಹೇಳೋ ಪ್ರಕಾರ ಅದೇನಿತ್ತು, ಬಹುಶಃ ಅವ್ರ ಮುಂದೆ ಬರ್ಬೋದು ಅಂತ ನಂಗೆ ಗೊತ್ತಿಲ್ಲ. ನಾಳೆಯಿಂದ ಜಾಯ್ನ್ ಆಗ್ತಾರೆ, ತುರ್ತು ಕಾರ್ಯಕ್ರಮ ಸೋಮವಾರದಿಂದ ಜಾಯ್ನ್ ಆಗ್ತಾರೆ. ಎಲ್ಲ ಕಡೆಯೂ ಬಿರುಸಿನ ಪ್ರಚಾರದ ನಾನು ಕೂಡ ತೊಡಕೊಳ್ತೀನಿ ಅಂತ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಬಹಿರಂಗವಾಗಿ ಪ್ರೆಸ್ ಮೀಟಲ್ಲೇ ಹೇಳಿದರು. ಹೌದು, ಇವತ್ತು ಕೊಡಗಿನಲ್ಲಿ ನೀವು ಕೂಡ ಪ್ರಚಾರ ಇವತ್ತಿನಿಂದ ಆರಂಭವನ್ನು ಮಾಡ್ತೀವಿ. ಹೌದು, ಅದನ್ನು ಏನು ಮಾಹಿತಿ ಇಲ್ಲ ಅವ್ರದ್ದು, ಏನು ಪ್ರಚಾರ ಇದ್ದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ. ಆದರೆ ಅವ್ರು ಹೇಳಿದ್ದಾರೆ ಎಲ್ಲ ರೀತಿಯ ಸಹಾಯ ಕೊಡ್ತಾರೆ ಅಂತ. ಅದು ಮೈಸೂರಲ್ಲೂ ಕೊಟ್ಟಿದ್ರು, ಇಲ್ಲೂ ಕೊಡ್ತಾರೆ ಅಂತ ಭಾವಿಸ್ತೀನಿ. ಯಾರನ್ನ ಪ್ರತಾಪ್ ಸಿಂಹ ಮತ್ತು ರಂಜನವ್ರನ್ನ ಇಲ್ಲ, ನಾನು ಇದು ಪಕ್ಷ ತೀರ್ಮಾನ ಮಾಡಬೇಕು ಯಾವ ರೀತಿ ಕ್ಯಾಂಪೇನ್ ನಡೆಯೋದು. ಸೊ ಅವ್ರೇನು ತೀರ್ಮಾನ ಮಾಡ್ತಾರೋ ಅದೇ ರೀತಿ ನಾವು ಅನುಸರಿಸ್ತಾ ಮುಂದುವರಿತೇವೆ. ಅವ್ರಿಗಿಂತ ಮುಂಚೆನೇ ನಾನು ಹೇಳಿದ್ದೀನಿ, ರಾಜ ರಾಣಿ ಅಂತ ಹಿಂದಿನ ಕಾಲದಲ್ಲಿ ಇದ್ದ ಪದವಿ ಎಲ್ಲ ನಾವು ಸ್ವಾತಂತ್ರ್ಯ ನಂತರನೇ ವಿಸರ್ಜನೆ ಮಾಡಲಾಗಿದೆ. ಸೊ ನಾನು ಅವ್ರಿಗಿಂತ ಹಿಂದೆನೇ ನಾನೇ. ಸರ್, ಪ್ರತಾಪ್ ಸಿಂಗ್ ಅವರು ಹೇಳ್ತಾರೆ ನನಗೆ ಟಿಕೆಟ್ ಮಿಸ್ ಆಗಿರೋಕ್ಕಿಂತ ಹೆಚ್ಚಾಗಿ ಜನರು ರಾಜರಿಗೆ ಟಿಕೆಟ್ ಸಿಕ್ಕಿರೋ ಹೆಚ್ಚಾಗಿ ನಮಗೆ ಟಿಕೆಟ್ ಮಿಸ್ ಆಗಿರೋದ್ರಿಂದ ಜನರು ನೋವನ್ನು ಉಂಟು ಮಾಡ್ತಿದ್ದಾರೆ. ಅಂತ ನೀವು ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಏನಾದರೂ ಕೂಡ ಆ ಥರ ಘಟ್ಟೆ ಏನಾದರೂ ನಡೆದಿದೆಯಾ? ನನಗೆ ಒಂದು ಒಳ್ಳೆ ಪ್ರತಿಕ್ರಿಯೆ ನೀಡಿದೆ, ಎಲ್ಲರೂ ಉತ್ಸಾಹದಿಂದ ಭಾಗವಹಿಸ್ತಿದ್ದಾರೆ. ನನಗೂ ಕೂಡ ಒಂದು ಈ ಅಭ್ಯರ್ಥಿಯಾಗಿ ಒಂದು ಉತ್ಸಾಹದಿಂದ ಈ ಚುನಾವಣೆಯಲ್ಲಿ ಭಾಗವಹಿಸಿದೆ. ಕಳೆದ 4-5 ದಿನಗಳಿಂದ ಪ್ರಚಾರ ಕಾರ್ಯದ ತಾವು ಕೂಡ ತೊಡಗಿದ್ದೀರಾ? ಒಂದು ಭಾಳ ಒಳ್ಳೆಯ ಪ್ರತಿಕ್ರಿಯೆ ನೀಡಿದ್ದಾರೆ ಜನರು, ಭಾಳ ಉತ್ಸಾಹದಿಂದ ನಮ್ಮ ಪಕ್ಷದವರು ಮತ್ತು ಸಾಮಾನ್ಯರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಅವರು ಹೇಳಿದ್ದಾರೆ ಅನೇಕ ಕಡೆ ಸಮಸ್ಯೆಗಳು ಮತ್ತು ಹೇಗೆ ಪರಿಹರಿಸ್ಬೋದು, ಮತ್ತು ಅವರು ಸಲಹೆಯನ್ನು ನೀಡ್ತಾ ಇದ್ದಾರೆ, ಜನವನ್ನು ಸೇವೆಯನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ ಭಾಳ ನನ್ನ ಕೃತಜ್ಞತೆಗಳು ಕೇಳಬೇಕು ಅವ್ರಿಗೆಲ್ಲರಿಗೂ. ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಸರ್, ರಾಜವಂಶಸ್ಥರ ಕೊಡುಗೆ ಮೈಸೂರು ಭಾಗಕ್ಕೆ ತುಂಬಾ ಇದೆ, ಆದರೆ ಪ್ರತಾಪ್ ಸಿಂಗ್ ಅವರು ಹೇಳ್ತಾರೆ ನನ್ನ ಹೆಸರು ಹೇಳ್ಕೊಂಡ್ರೆ ಸಾಕು, ಮಾಡಿರುವಂಥ ಕೆಲಸಗಳನ್ನ ಕೈ ಮುಕ್ಕೊಂಡ್ರೆ ಸಾಕು, ರಾಜರು ಓಟ್ ಹಾಕಿ. ಎಲ್ಲ ಕಡೆ ಹೇಳಿದ್ದೀನಿ, ಅವ್ರು 10 ವರ್ಷದಲ್ಲಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ, ಈ ಭವಿಷ್ಯದಲ್ಲಿ ಎಲ್ಲ ಅಭಿವೃದ್ಧಿ ಮಾಡೋ ಕೆಲಸಕ್ಕೆ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ. ಓಕೆ, ಲಕ್ಷ್ಮಣ್ ಅವರು ಏನಾದ್ರು ಈ ಬಂದರೆ ನಮಗೆ ಪ್ರಚಾರ ಮಾಡೋ ಅಗತ್ಯನೇ ಇಲ್ಲ, ನಾವು ಗೆಲುವು ನಮಗೆ ಆಗುತ್ತೆ, ಮನೇಲೇ ಕುತ್ಕೊಂಡು ನಾವು ಗೆಲ್ತ್ಕೋಬೋದು, ಪ್ರಚಾರದ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಅವ್ರ ಅಭಿಪ್ರಾಯ ಅವ್ರ ಹಕ್ಕು. ನೀವು ಲಕ್ಷ್ಮಣ್ ಎದುರಾಳಿನ ಹೇಗೆ ನೋಡ್ತೀರಾ ಸರ್? ಇಲ್ಲ, ನಮ್ಮ ಸಾಮರ್ಥ್ಯದ ಮೇಲೆ ನಾವು ಅದು ಜನರಿಗೆ ತೋರಿಸ್ಬೇಕಾಗಿದೆ, ನಮ್ಮ ಯೋಗ್ಯತೆ ಮೇಲೆ ಅವ್ರು ತೀರ್ಮಾನ ಮಾಡ್ತಾರೆ. ಈ ಸಂದರ್ಭ ವಿಧಾನ ಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ, ಮಾಜಿ ಶಾಸಕ ಕೆಜಿ ಬೋಪಯ್ಯ, ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ, ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷ ಅಪ್ಪು ರವೀಂದ್ರ, ಮಡಿಕೇರಿ ನಗರಸಭೆ ಅಧ್ಯಕ್ಷ ಅನಿತಾ ಪೂವಯ್ಯ, ಪಕ್ಷದ ಪ್ರಮುಖರು ಪಾಲ್ಗೊಂಡಿದ್ದರು. ಯಾವುದೇ ದಾಖಲೆಗಳಿಲ್ಲದೆ ವಾಹನದಲ್ಲಿ ಸಾಗಾಟ ಮಾಡ್ತಾ ಇದ್ದ 4 ಲಕ್ಷ ರೂಪಾಯಿಗಳನ್ನು ಕುಶಾಲನಗರದ ಕೊಪ್ಪದಲ್ಲಿರುವ ವಾಹನ ತಪಾಸಣಾ ಕೇಂದ್ರದಲ್ಲಿ ಚುನಾವಣಾಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಟಿಬೆಟಿಯನ್ ನಿರಾಶ್ರಿತ ವ್ಯಕ್ತಿ ತಂದ ದ್ವಿಚಕ್ರ ವಾಹನದಲ್ಲಿ ಬೈಲ್ಕೊಪ್ಪದಿಂದ ಕುಶಾಲನಗರ ಪಟ್ಟಣದ ಕಡೆಗೆ ಹಣ ಸಾಗಿಸುತ್ತಿದ್ದ ಸಂದರ್ಭ ಅಧಿಕಾರಿಗಳು ಪತ್ತೆ ಹಚ್ಚಿ ಕ್ರಮ ಕೈಗೊಂಡಿದ್ದಾರೆ. ಕೇಂದ್ರದ ಚುನಾವಣಾಧಿಕಾರಿ ಪೂವಯ್ಯ, ಮಹಾದೇವ್, ಅಭಿಷೇಕ್, ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಪೊಲೀಸ್ ಅಧಿಕಾರಿ ಬಿಎಸ್ ಉಮಾ, ಸಿಬ್ಬಂದಿಗಳಾದ ಅರುಣ್ ಕುಮಾರ್, ಶಶಿಕುಮಾರ್ ಹಾಗೂ ಜಯಪ್ರಕಾಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ ಗಳ ಮೇಲೆ ಶೇಕಡ 50% ಭಾರಿ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ ಅಟ್ ವುಡ್ ಲುಕ್ ಫರ್ನಿಚರ್ಸ್ ಇಂಟೀರಿಯರ್ಸ್, ಆಲ್ವಿಸಲ್ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್, ಕೈನೂರ್ ರೋಡ್, ಮಡಿಕೇರಿ.
ಬೆಡ್ರೂಮ್ ಫರ್ನಿಚರ್ ಸೆಟ್ ರುಪೀಸ್ 29,990 ಓನ್ಲಿ. ಡಬಲ್ ಕಾಟ್, ಮ್ಯಾಟ್ರೆಸ್, ಟೂ ಪಿಲೋಸ್, ಟೂ ಡೋರ್ ವಾರ್ಡ್ರೋಬ್, ಸೈಡ್ ಬಾಕ್ಸ್ ಅಂಡ್ ಡ್ರೆಸ್ಸಿಂಗ್ ಮಿರರ್. ಫುಲ್ ಹೌಸ್ ಫರ್ನಿಚರ್ ಸೆಟ್ ರುಪೀಸ್ 59,990 ಓನ್ಲಿ. 3+1+1 ಸೋಫಾ ಸೆಟ್, ಡೈನಿಂಗ್ ಟೇಬಲ್ ವಿತ್ 4 ಚೇರ್ಸ್, ಟಿಪಾಯ್, ಡಬಲ್ ಕಾಟ್, ಮ್ಯಾಟ್ರೆಸ್, ಪಿಲ್ಲೋ, ಟೂ ಡೋರ್ ವಾರ್ಡ್ರೋಬ್, ಸೈಡ್ ಬಾಕ್ಸ್ ಅಂಡ್ ಡ್ರೆಸ್ಸಿಂಗ್ ಟೇಬಲ್. ಬೆಡ್ರೂಮ್ ಸೋಫಾ ಸೆಟ್ 3+1+1 ರುಪೀಸ್ 13,800 ಓನ್ಲಿ. ವುಡನ್ ಡೈನಿಂಗ್ ಟೇಬಲ್ ವಿತ್ 4 ಚೇರ್ಸ್ ರುಪೀಸ್ 15,600 ಓನ್ಲಿ. ವುಡನ್ ಡಬಲ್ ಕಾಟ್ ರುಪೀಸ್ 10,990 ಓನ್ಲಿ. ಸಿಂಗಲ್ ಕಾಟ್ 6,990 ಓನ್ಲಿ. ಕಾರ್ನರ್ ಸೋಫಾ ಸೆಟ್ ರುಪೀಸ್ 18,999. ಟೂ ಡೋರ್ ವಾರ್ಡ್ರೋಬ್ ರುಪೀಸ್ 6,990. ಡೈನಿಂಗ್ ಟೇಬಲ್ ಚೇರ್ ರುಪೀಸ್ 1,750 ಓನ್ಲಿ. ದಿಸ್ ಇಯರ್ ಎಂಡ್ ಬಂಪರ್ ಆಫರ್ ಲಿಮಿಟೆಡ್ ಪೀರಿಯಡ್ ಓನ್ಲಿ. ವಿಸಿಟ್ ಟುಡೇ ಫಾರ್ ಕ್ವಾಲಿಟಿ ಫರ್ನಿಚರ್ಸ್, ವುಡ್ ಲುಕ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್. ಆಲ್ ವೆಸಲ್ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ. ಮೊಬೈಲ್ 9606-766-877. ವುಡ್ ಲುಕ್ ಫರ್ನಿಚರ್ಸ್, ಬಿಗ್ ಸೇಲ್, ಮಡಿಕೇರಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡೆ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. DePaul International Residential School, Mysore, a true garden of dreams. Your child enjoys utmost freedom here and at the same time develops the discipline to enjoy the freedom in responsible ways. With separate hostels for boys and girls, they are constantly under the watchful eyes all 24 hours. Child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ಕ್ಷಯರೋಗದ ಪ್ರಮುಖ ಅಂಶಗಳು: ಎರಡು ವಾರಕ್ಕಿಂತ ಹೆಚ್ಚು ಅವಧಿಯ ಕೆಮ್ಮು, ರಾತ್ರಿ ವೇಳೆ ಜ್ವರ, ಬೆವರುವುದು, ಎದೆನೋವು, ಕಫ, ಕಫದಲ್ಲಿ ರಕ್ತ, ಹಸಿವಾಗದಿರುವುದು, ತೂಕ ಇಳಿಕೆ ಕ್ಷಯರೋಗದ ಲಕ್ಷಣಗಳಾಗಿದ್ದು, ಕ್ಷಯರೋಗಿಯು ಕೆಮ್ಮಿದಾಗ ಸೀನಿದಾಗ ಗಾಳಿಯ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಹಾಗೂ ಕ್ಷಯರೋಗವು ಶ್ವಾಸಕೋಶಗಳಿಗಷ್ಟೇ ಅಲ್ಲದೆ ದೇಹದ ಇನ್ನಿತರ ಭಾಗಗಳಿಗೂ ಹರಡಬಹುದು. ವಿಶೇಷವಾಗಿ ಕೊಳಚೆ ಪ್ರದೇಶ, ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳು, ಬೀಡಿ ಕಾರ್ಮಿಕರು, ನೇಕಾರರ ಸಮುದಾಯ, ಹೆಚ್ಐವಿ ಸೋಂಕಿತರು, ಮಧುಮೇಹಿಗಳು, ತಂಬಾಕು ಸೇವನೆ ಮಾಡುವವರಿಗೆ ರೋಗ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಬನ್ನಿ, ಕರ್ನಾಟಕವನ್ನು ಕ್ಷಯಮುಕ್ತವಾಗಿಸೋಣ. ಹೆಚ್ಚಿನ ಮಾಹಿತಿಗಾಗಿ 104ಕ್ಕೆ ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ಚಾಲಕನ ನಿಯಂತ್ರಣ ತಪ್ಪಿದ ಆಟೋ ರಿಕ್ಷಾವೊಂದು ಮನೆ ಮೇಲೆ ಉರುಳಿ ಬಿದ್ದ ಘಟನೆ ದಾಪುಕ್ಲು ಬಳಿಯ ಕೊಳಕೇರಿ ಕೋಕೇರಿ ರಸ್ತೆಯಲ್ಲಿ
ಶುಕ್ರವಾರ ಸಂಜೆ ನಡೆದಿದೆ. ಕೊಳಕೇರಿ ಗ್ರಾಮದ ತೋಟವೊಂದರಿಂದ ಕಾಳುಮೆಣಸು ತುಂಬಿದ ಚೀಲದೊಂದಿಗೆ ತೆರಳುವ ಸಂದರ್ಭ ಕೋಕೇರಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಇಳಿಜಾರಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಎದುರು ರಸ್ತೆಯ ಕೆಳಭಾಗದ ಮನೆ ಮೇಲೆ ಉರುಳಿಬಿದ್ದು ಅಪಘಾತ ಸಂಭವಿಸಿದೆ. ಅಪಘಾತದಿಂದ ಮನೆ ಮಂದಿ ಹಾಗೂ ಆಟೋ ಚಾಲಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದಿಂದಾಗಿ ಆಟೋರಿಕ್ಷಾ ಜಖಂಗೊಂಡಿದ್ದು ಮನೆಯ ಒಂದು ಭಾಗದ ಶೀಟ್ಗಳಿಗೆ ಹಾನಿ ಉಂಟಾಗಿದೆ. ಮನೆ ಮೇಲೆ ಬಿದ್ದ ಆಟೋರಿಕ್ಷಾವೊಂದ ಜೆಸಿಬಿ ಯಂತ್ರದ ಮೂಲಕ ತೆರವುಗೊಳಿಸಲಾಯಿತು. ಜಕರಿಯಾ ನಾಪೋಕ್ಲು. ಸೋಮವಾರಪೇಟೆಯ ಬಹುಜನರ ಬೇಡಿಕೆಯಾಗಿದ್ದ ಇಂದಿರಾ ಕ್ಯಾಂಟೀನ್ ಕಾಮಗಾರಿ ಶುರುವಾಗಿ ಮುಗಿಯುವ ಹಂತಕ್ಕೆ ತಲುಪಿದ್ದು ಈ ತಾಲೂಕಿನ ಜನರಲ್ಲಿ ಮಂದಹಾಸ ಮೂಡಿಸಿದೆ. 2017ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದ ಅವಧಿಯಲ್ಲಿ ಪ್ರಾರಂಭವಾದ ಈ ಸೇವೆ ಕರ್ನಾಟಕದಾದ್ಯಂತ ಹಲವು ನಗರಗಳಲ್ಲಿ ಪಟ್ಟಣಗಳಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಗೊಂಡಿದ್ದವು. ಇಂದು ಕೆಲವು ಪಟ್ಟಣಗಳಲ್ಲಿ ಕಾರಣಾಂತರಗಳಿಂದ ಸ್ಥಗಿತಗೊಂಡಿದ್ದವು. ಇದರಲ್ಲಿ ಸೋಮವಾರಪೇಟೆಯು ಒಂದಾಗಿದ್ದು ಇಲ್ಲಿನ ಇಂದಿರಾಗಾಂಧಿ ಅಭಿಮಾನಿಗಳ ಸಂಘವು ಹಲವು ಬಾರಿ ಮುಖ್ಯಮಂತ್ರಿಗಳಿಗೆ ಈ ವಿಚಾರವಾಗಿ ಪತ್ರವನ್ನು ಬರೆದಿತ್ತು. ನಮಗೆ ಇಂದಿರಾ ಕ್ಯಾಂಟೀನ್ ಅಗತ್ಯವಿದೆ. ಇಲ್ಲಿ ಬಹುತೇಕ ಕಡೆ ಜನರು ಕೂಲಿ ಕಾರ್ಮಿಕರು ವಾಸ ಮಾಡ್ತಾ ಇದ್ದು ಅವರ ಹೊಟ್ಟೆ ತುಂಬಿಸಲು ಹಸಿವು ನೀಗಿಸಲು ನಮಗೆ ಇಂದಿರಾ ಕ್ಯಾಂಟೀನ್ನ ಅವಶ್ಯಕತೆ ಇದೆ ಎಂದು ಪತ್ರದ ಮೂಲಕ ತಿಳಿಸಲಾಗಿತ್ತು. ಈಗ ಆ ಯೋಜನೆ ಈಡೇರುವ ದಿನ ಬಂದಿದ್ದು ಬಡಜನರಿಗೆ ಕೂಲಿ ಕಾರ್ಮಿಕರಿಗೆ ಬಹುತೇಕ ಜನರಿಗೆ ಅನುಕೂಲವಾಗುವಂತೆ ಸಿದ್ಧವಾಗ್ತಾ ಇರುವ ಇಂದಿರಾ ಕ್ಯಾಂಟೀನ್ ತಾಲೂಕಿನ ಜನತೆಯಲ್ಲಿ ಸಂತಸ ಉಂಟು ಮಾಡಿದೆ. ಈ ಕ್ಯಾಂಟೀನಿಗೆ 3 ವರ್ಷಗಳ ಹಿಂದೆಯೇ ಶಾಸಕ ಅಪ್ಪಚ್ಚು ರಂಜನ್ ಅವಧಿಯಲ್ಲಿ ಜಾಗ ಗುರುತಿಸಿ ಅಡಿಪಾಯ ಹಾಕಿದ್ದು ಕಟ್ಟಡ ನಿರ್ಮಾಣ ಬಾಕಿಯಾಗಿತ್ತು. ಈಗ ಶಾಸಕ ಡಾಕ್ಟರ್ ಮಂತ್ರಗೌಡ ಈ ಕಾಮಗಾರಿಯಿಂದ ತ್ವರಿತಗತಿಯಲ್ಲಿ ಮುಂದುವರೆಸಿದ್ದು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ. ಈ ಕಾಮಗಾರಿಯ ಸಿದ್ಧತೆಯಿಂದ ಇಂದಿರಾಗಾಂಧಿ ಅಭಿಮಾನಿಗಳ ಸಂಘವು ಬಹು ಉತ್ಸುಕತೆಯಿಂದ ನೋಡಿಕೊಳ್ಳುತ್ತಾ ಆದಷ್ಟು ಬೇಗ ಜನರ ಮುಂದೆ ತರಲು ಶ್ರಮಿಸ್ತಾ ಇದೆ. ಸರದಾರ ಜನಮೆಚ್ಚಿದ ಮುಖ್ಯಮಂತ್ರಿ ಅನ್ನದಾನ ಪ್ರಭುಗಳಾದಂಥ ಜನಮೆಚ್ಚಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 2013ರಲ್ಲೇ ನಾವು ಇಂದಿರಾಗಾಂಧಿ ಅಭಿಮಾನಿಗಳ ಸಂಘದಿಂದ ಒಂದು ಮನವಿ ಪತ್ರವನ್ನು ಬರೆದಿದ್ದು ಅವರು ಆ ಮನವಿ ಪತ್ರವನ್ನು ನೋಡಿದ ತಕ್ಷಣವೇ ಸೋಮವಾರಪೇಟೆಗೆ ಒಂದು ಇಂದಿರಾ ಕ್ಯಾಂಟೀನನ್ನು ಬಿಡುಗಡೆ ಮಾಡಿದ್ರು. ಅದು ಅಡಿಪಾಯ ಕೂಡ ಆಗಿ ಕೆಲಸ ಕೂಡ ತರಾತುರಿಯಲ್ಲಿ ಪ್ರಾರಂಭ ಆಯಿತು. ಆದರೆ ನಂತರ ಸೋಮವಾರಪೇಟೆಯ ಮಾಜಿ ಶಾಸಕರು ಅದನ್ನು ತಡೆ ಹಿಡಿದು ಉದ್ಘಾಟನೆ ಮಾಡಲಿಲ್ಲ. ಅದು ಯಾತಕ್ಕೋಸ್ಕರ ಅವ್ರು ಮಾಡಲಿಲ್ಲ ಅನ್ನೋದು ಗೊತ್ತಿಲ್ಲ. ಏನು ಕಾಂಗ್ರೆಸ್ ಕ್ರೆಡಿಟ್ ಬರ್ತದೆ ಅಂತ ಮಾಡಿಲ್ಲ ಅಂತ ಕಾಣ್ತದೆ ಅವರು. ಆದರೆ ನಮ್ಮ ಈಗ ಅದೇ ರೀತಿ ಮತ್ತೆ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು, ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಂದ ನಂತರ ನಾವು ಮತ್ತೊಂದು ಪತ್ರವನ್ನು ಬರೆದ ನಂತರ ಹೃದಯ ತುಂಬಿದ ನಮಸ್ಕಾರಗಳು. ಇದೊಂದು ಇಂದಿರಾ ಗಾಂಧಿ ಕ್ಯಾಂಟೀನ್ ಅಂತಕ್ಕಂಥದ್ದು ಇಡೀ ದೇಶದಲ್ಲೇ ಒಂದು ಉತ್ತಮವಾದ ಯೋಜನೆ ಅಂತ ಹೇಳಕ್ಕೆ ಬಯಸ್ತೇನೆ. ಆದರೆ ಇಂಥ ಒಂದು ಯೋಜನೆ ನಮ್ಮ ಸೋಮವಾರಪೇಟೆಯಲ್ಲಿ ಬಂದಿರಲಿಲ್ಲ. ಇಂಥ ಯೋಜನೆ ಬರಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ನ ನಗರಾಧ್ಯಕ್ಷರು ನಾಗೇಶ್ರವರು ಹಾಗೂ ಇತರರು ತುಂಬ ಶ್ರಮಪಟ್ಟಿದ್ದರು. ಆದರೆ ಹಿಂದೆ ಇರ್ತಕ್ಕಂಥ ಶಾಸಕರು ಯಾವುದೇ ಕಾರಣಕ್ಕೂ ಅವರು ಮನಸ್ಸನ್ನು ಮಾಡಲಿಲ್ಲ. ಈಗ ಹೊಸದಾಗಿ ಬಂದಿರತಕ್ಕಂಥ ಶಾಸಕರು ಮಂತ್ರಗೌಡರವರ ಒಂದು ನೇತೃತ್ವದಲ್ಲಿ ಅವರು ಮನಸ್ಸು ಮಾಡಿದ್ರಿಂದ ಒಂದು ಸೋಮವಾರಪೇಟೆ ತಾಲೂಕಿನ ಜನರಿಗೆ, ಸೋಮವಾರಪೇಟೆ ಟೌನ್ ಎಲ್ಲ ನಾಗರಿಕರಿಗೂ ಒಂದು ಅನುಕೂಲ ಆಗತಕ್ಕಂಥ ಒಂದು ಇಂದಿರಾ ಕ್ಯಾಂಟೀನು ಇವತ್ತು ಯೋಜನೆ ಜಾರಿಯಲ್ಲಿದೆ. ಅದನ್ನು ಎಲ್ಲ ಸೋಮವಾರಪೇಟೆ ಜನರು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರಿಗೂ ಧನ್ಯವಾದ ಹೇಳ್ತಾ. ಕೇರಳ ಮಾನಂದವಾಡಿಯಿಂದ ಕರ್ನಾಟಕದ ಕಡೆಗೆ ಯಾವುದೇ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 5 ಲಕ್ಷ ರೂಪಾಯಿಗಳಿಂದ ಕುಟ್ಟ ಚೆಕ್ಪೋಸ್ಟ್ನಲ್ಲಿ ಚುನಾವಣಾಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ.
ಕೊಡಗು ಮೈಸೂರು ಗಡಿ ಭಾಗ ಚೆಕ್ಪೋಸ್ಟ್ನಲ್ಲಿ ಕರ್ತವ್ಯದಲ್ಲಿದ್ದ ಚುನಾವಣಾಧಿಕಾರಿಗಳು ಕೇರಳದ ಕಡೆಯಿಂದ ಬಂದ ಕಾರಂದ ಪರಿಶೀಲನೆ ನಡೆಸಿದ ಸಂದರ್ಭ ಕೇರಳ ವೈನಾಡು ಜಿಲ್ಲೆಯ ಮಾನಂದವಾಡಿ ನಿವಾಸಿ ನಾಸಿರ್ ಎಂಬುವರು ಯಾವುದೇ ದಾಖಲೆಗಳಿಲ್ಲದೆ ಒಟ್ಟು 5 ಲಕ್ಷ ರೂಪಾಯಿಗಳಿಂದ ಸಾಗಿಸ್ತಾ ಇರುವುದು ಪತ್ತೆಯಾಗಿದೆ. ಕಾರಿನಲ್ಲಿದ್ದ ನಾಸಿರ್ ಅವರು ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆ ನೀಡದಿರುವ ಹಿನ್ನೆಲೆ ಚುನಾವಣಾಧಿಕಾರಿಗಳು 5 ಲಕ್ಷ ರೂಪಾಯಿಗಳಿಂದ ವಶಕ್ಕೆ ಪಡ್ಕೊಂಡ್ರು. ಬಳಿಕ ಮುಂದಿನ ಕ್ರಮಕ್ಕಾಗಿ ಹಣವನ್ನ ಸ್ಕ್ರೀನಿಂಗ್ ಕಮಿಟಿಗೆ ಹಸ್ತಾಂತರ ಮಾಡಿದರು. ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಲಾಗಿರುವ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನವೀನ್, ಕುಟ್ಟ ಪೊಲೀಸ್ ಠಾಣೆಯ ಸಹಾಯಕ ನಿರೀಕ್ಷಕ ಫ್ರಾನ್ಸಿಸ್, ಸಿಬ್ಬಂದಿಗಳಾದ ಮೋಹನ್ ಕುಮಾರ್, ಮಂಜು, ಅಬಕಾರಿ ಇಲಾಖೆ ಉಪನಿರೀಕ್ಷಕ ವಿ ಸುರೇಂದ್ರ, ಶಿಕ್ಷಕ ಧರ್ಮಲಿಂಗ ಅವರ ತಂಡ ಕಾರ್ಯಾಚರಣೆ ನಡೆಸಿದೆ. ರಾಜೀವ್, ನೀನಿಲ್ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ, ನಿನ್ಗೆ ಯಾಕೆ ಲೋನ್? ನನ್ ಮನೆ ಕೆಲ್ಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು, ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಸ್ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್ ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೇ ABC ಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ABC ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ ಗೆ ಅವಶ್ಯವಿರುವ ಸ್ಯಾನಿಟರಿ ವೇರಿಯಂಟ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ ಗಳು, ಫ್ರೀ ಪರ್ಚೇಸ್ ಆಫರ್ ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗುವ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ, ABC ಅವರ ಆಫರ್ ನಲ್ಲಿ ಸಿಗುವ ಐಟಮ್ ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಂಜಂಗಾಡ್ನ ABC ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತೀ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿ ಇರುವ ವಿಶಾಲವಾದ ಭಾರತೀ ರೇಡಿಯೋ ಹೌಸ್ ಶೋರೂಮ್ ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕಾ ಅಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರ್ಯಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರಿ ಎಕ್ಸ್ಚೇಂಜ್ ಆಫರ್, ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳೊಂದಿಗೆ ಬ್ರ್ಯಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ ಗಣಪತಿ ಬೀದಿ, ಮಡಿಕೇರಿ. ಫೋನ್ 0827-295-021, ಮೊಬೈಲ್ 9972-667-405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. ಅಲ್ಲದೆ ZRN ಆರ್ಟ್ ಅಂಡ್ ಕ್ರಾಫ್ಟ್ ಎಂಬುವಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯ ವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲಾ ವಸ್ತುಗಳ ಮೇಲೆ ಶೇಕಡ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ZRN ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ZRN ಕಾವೇರಿ ಸಿಲ್ಕ್ಸ್. ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ 1 ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಅಂತೂ
ಚೆಕಪ್ ಮಾಡಿಸಿ, ನೆಗ್ಲೆಕ್ಟ್ ಮಾಡಬೇಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಲೋಕಸಭೆ ಚುನಾವಣೆ ಹಿನ್ನೆಲೆ ಕುಶಾಲನಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಪಿ ಶಶಿಧರ್ ಅವರ ನೇತೃತ್ವದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಕಾರ್ಯಕಾರಿಣಿ ಸಮಿತಿ ಸಭೆ ನಡೆಯಿತು. ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರಗೌಡ ಅವರು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಎಂ ಲಕ್ಷ್ಮಣ್ ಅವರನ್ನು ಗೆಲ್ಲಿಸುವ ಮೂಲಕ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗೆಲುವಿನ ಉಡುಗೊರೆ ನೀಡಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ನನ್ನ ಚುನಾವಣೆಗೆ ದುಡಿದ ಹಾಗೆ ಲೋಕಸಭಾ ಚುನಾವಣೆಯಲ್ಲೂ ಕಾರ್ಯಕರ್ತರು ಮುಖಂಡರು ಶ್ರಮಿಸಬೇಕು. ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿಗಳ ಬಗ್ಗೆ ಕಾರ್ಯಕರ್ತರು ಜನರಿಗೆ ಅರಿವು ಮೂಡಿಸಬೇಕೆಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಕರೆ ನೀಡಿದರು. ನಾವು ನಮ್ಮಲ್ಲಿ ಅಭಿಪ್ರಾಯಗಳನ್ನ ನಮ್ಮ ಭಾಗದ ಪರವಾಗಿ ನಾವು ಹೇಳಿದ್ವಿ. ಕೆಲವೊಂದು ಕಾರ್ಯಕ್ರಮಗಳನ್ನು ಹಾಕಬೇಕಾಗ್ತದೆ, ನಾವು ಕಳಿಸ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಕೂಡ ಪಕ್ಷದ ಕಾರ್ಯಕ್ರಮವನ್ನು ನಡೆಸುವಂತಕ್ಕಂಥ ಮಾತನಾಡಿಸ್ತೀವಿ. ನಮಗೆ ಒಂದೇ ಒಂದು ನೋವಾಗಿರತಕ್ಕಂಥದ್ದು, ನಾವು ಕಳೆದ ಚುನಾವಣೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿ, ಈ ಬಾರಿ ಕೊಡಗಿನ ಶಾಸಕರಾದ ಡಾಕ್ಟರ್ ಮಂತರಗೌಡ ಹಾಗೂ ಎಸ್ ಪನ್ನಂಡ್ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳೇ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳಿಕೆಯ ಮೂಲವಾಗಿದ್ದು, ಕಾರ್ಯಕರ್ತರು ಪರಿಶ್ರಮ ಪಟ್ಟು ಪ್ರತಿಯೊಬ್ಬ ಮತದಾರರನ್ನ ಭೇಟಿ ಮಾಡಿ ಅಭಿವೃದ್ಧಿಯ ಮಾಹಿತಿಯನ್ನ ಜನರ ಮುಂದಿಡಬೇಕೆಂದು ತಿಳಿಸಿದರು. ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಚುನಾವಣೆ ಎದುರಿಸಲು ಬೂತ್ ಹಾಗೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಭೆಗಳನ್ನು ಕರೆಯುವಂತೆ ಹಾಗೂ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಪ್ರದೇಶಗಳಲ್ಲಿ ಕಾರ್ಯಕರ್ತರ ಸಭೆಯನ್ನು ನಡೆಸಲಾಗುವುದೆಂದು ತಿಳಿಸಿದರು. ನಗರ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಗುಂಡೂರಾವ್, ಕುಶಾಲನಗರ ಬ್ಲಾಕ್ ಉಪಾಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ನಟೇಶ್ ಗೌಡ, ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಕಿರಣ್, ಶಿವಶಂಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ನಗರದ ಜನರಲ್ ತಿಂಬಯ್ಯ ಪಬ್ಲಿಕ್ ಶಾಲೆಯ ಬೆಳ್ಳಿ ಮಹೋತ್ಸವ ಮಾರ್ಚ್ 28ರಿಂದ 31ರವರೆಗೆ ನಡೆಯಲಿದೆ. ಶಾಲಾ ಸಭಾಂಗಣದಲ್ಲಿ 3 ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮವು ಮಾರ್ಚ್ 28ರಂದು ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿದ್ದು, ಮುಖ್ಯ ಅತಿಥಿಯಾಗಿ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತ ಮೇಜರ್ ಬಿದ್ದಂಡ ಎ ನಂಜಪ್ಪ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಕೊಡವ ಸಮಾಜದ ಉಪಾಧ್ಯಕ್ಷರು ಹಾಗೂ ಜಿಟಿಪಿಎಸ್ ಕಾರ್ಯಾಧ್ಯಕ್ಷ ನಂದಿ ನೆರವಂಡ ಚಿಯಣ್ಣ ವಹಿಸಲಿದ್ದಾರೆ. ಮಾರ್ಚ್ 30ರಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು, ಬೆಳಿಗ್ಗೆ 10 ಗಂಟೆಗೆ ನಡೆಯಲಿರುವ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ವಿಧಾನಪರಿಷತ್ನ ಮಾಜಿ ಸದಸ್ಯೆ ಶಾಂತೇಂಡ ವೀಣಾ ಅಚ್ಚಯ್ಯ, ಮೈಸೂರಿನ SPRR ಮಹಾಜನ ಕಾಲೇಜಿನ ಸ್ನಾತಕೋತ್ತರ ಕೇಂದ್ರದ ಮುಖ್ಯಸ್ಥರಾದ ಹರೀಶ್ ಕೋದೆಂಡೆರ ಭಾಗವಹಿಸಲಿದ್ದು, ಅಧ್ಯಕ್ಷತೆಯಿಂದ ಜಿಟಿಪಿಎಸ್ ಕರೆಸ್ಪಾಂಡೆಂಟ್ ಕನ್ನಂಡ ಕವಿತಾ ಬಳ್ಳಪ್ಪ ವಹಿಸಲಿದ್ದಾರೆ. ಮಾರ್ಚ್ 31ರಂದು 2:30 ಗಂಟೆಗೆ ಕೊಡವ ಸಮಾಜ ಮತ್ತು ಜಿಟಿಪಿಎಸ್ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು, ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವ ಮೇರಿಯಂಡ ನಾಣಯ್ಯ, ಕಾಫಿ ಬೆಳೆಗಾರ ಹಾಗೂ ಕಾಫಿ ಮಂಡಳಿ ಮಾಜಿ ಉಪಾಧ್ಯಕ್ಷ ನಡಿಕೇರಿಯಂಡ ಬೋಸ್ ಮಂದಣ್ಣ ಪಾಲ್ಗೊಳ್ಳಲಿದ್ದಾರೆ. ಜನ ತಿಮ್ಮಯ್ಯ ಪಬ್ಲಿಕ್ ಶಾಲೆ ಇಂದಿಗೆ 25 ವರ್ಷವನ್ನು ಪೂರೈಸಿ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಳ್ಳುವಂಥ ಸಂಭ್ರಮದಲ್ಲಿ ನಾವಿದ್ದೇವೆ. 1998ರಲ್ಲಿ ಆ ಶಾಲೆಯ ಜಾಗವನ್ನು ಖರೀದಿಸಿ ಅಲ್ಲಿಂದ ಶಾಲೆಯನ್ನು ಪ್ರಾರಂಭಿಸಿ 2007ರಲ್ಲಿ SSLC ನಾವು ಎಕ್ಸಾಮನ್ನು ಕೂತಂಥ ಮಕ್ಕಳು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಶಾಲೆಯಲ್ಲಿ 100ಕ್ಕೆ 100 SSLCಯಲ್ಲಿ ಪಾಸ್ ಆಗ್ತಾ ಡಿಸ್ಟ್ರಿಕ್ಷನಲ್ಲಿ ಎಲ್ಲ ನಾವು ಪಾಸ್ ಮಾಡಿಕೊಂಡು ನಮ್ಮ ಶಾಲೆಗೆ ಒಳ್ಳೆಯ ಹೆಸರನ್ನು ತರ್ತಾ ಇದ್ದೇವೆ ವರ್ಷ ವರ್ಷ. ಹಾಗೆ ಈ ವರ್ಷ ಈ 25 ವರ್ಷ ತುಂಬಿದ್ದರಿಂದ ಬೆಳ್ಳಿ ಹಬ್ಬವನ್ನು ಆಚರಿಸುವಂಥ ಈ ಕಾರ್ಯಕ್ರಮವನ್ನು ನಾವು ಜನ ತಿಮ್ಮಯ್ಯವರ ಹುಟ್ಟುಹಬ್ಬ ಮಾರ್ಚ್ ತಿಂಗಳ 31ಕ್ಕೆ ಅದಕ್ಕೆ ಆ ದಿವಸ ನಾವು ಸಂಭ್ರಮವನ್ನು ಇಟ್ಕೊಂಡಿದ್ದೇವೆ. ಬೆಳಿಗ್ಗೆ 8:30 ಗಂಟೆಗೆ ಎಲ್ಲ ತಿಮ್ಮಯ್ಯ
ಪ್ರತಿಮೆ ಇರುವ ಜಾಗದಲ್ಲಿ ನಾವೆಲ್ಲ ಸೇರಿ ಅಲ್ಲಿ ಆ ಪ್ರತಿಮೆಗೆ ಹೂವಿನ ಹಾರವನ್ನು ಹಾಕಿ ಹೂವನ್ನು ಹಾಕುವುದರ ಮೂಲಕ ನಾವು ಅಲ್ಲಿ ಆಚರಣೆಯನ್ನು ಮಾಡಿ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಪ್ರತಿಮೆಯ ಈ ಉತ್ಸವವನ್ನು ಸಹ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೇವೆ. ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಅದರಲ್ಲಿ 28ಕ್ಕೆ 30ಕ್ಕೆ ಮತ್ತು 2 ದಿವಸ ಶಾಲೆಯ ವಾರ್ಷಿಕೋತ್ಸವ ಸ್ಪೋರ್ಟ್ಸ್ ಮತ್ತು ಮಕ್ಕಳಿಗೆ ವಿವಿಧ ಥರದ ಆಟೋಟಗಳು 28, 30 ಮತ್ತು 31 ಕೊನೆಯ ದಿವಸ ಅವತ್ತು 2.5 ಗಂಟೆಗೆ ಕಾರ್ಯಕ್ರಮ ನಡೀತದೆ. ಈ 12 ದಿವಸ ಶಾಲೆಯ ಆವರಣ ಎಲ್ಲ ಶಾಲೆಯ ಆವರಣದಲ್ಲಿ ನಡೆಯುವುದು. ಈ ನಮ್ಮ ಈ ಆಡಳಿತ ಬಂದ ಮೇಲೆ ಆ ಶಾಲೆಯನ್ನು ಶಾಲೆಗೆ ಬೇಕಾದಂಥ ಒಂದು ಓಪನ್ ಏರ್ ಥಿಯೇಟರ್ ಆಗಿ ಒಂದು ಸ್ಟೇಜನ್ನು ಮಾಡಿದ್ದೇವೆ. ಅಲ್ಲಿಗೆ ಬೇಕಾದಂಥ ಕ್ಲಾಸ್ ರೂಮ್ಸ್ಗಳನ್ನು ಮಾಡಿದ್ದೇವೆ, ಮೇನ್ ಹಾಲನ್ನು ಮಾಡಿದ್ದೇವೆ. ಹಾಗೆ ಜನ ತಿಮ್ಮಯ್ಯನವರ ಒಂದು ಪ್ರತಿಮೆಯನ್ನು ಅಲ್ಲಿ ಸಹ ನಾವು ಒಂದು ಸ್ಥಾಪನೆಯನ್ನು ಮಾಡಿದ್ದೇವೆ. ಕಳೆದ ವರ್ಷ ಆ ಪ್ರತಿಮೆಯನ್ನು ಆ ಶಾಲಾ ಆವರಣದಲ್ಲಿ ಸ್ಟೇಜ್ ಪಕ್ಕದಲ್ಲಿ ಆ ಪ್ರತಿಮೆಯನ್ನು ಸಹ ನಾವು ಅಲ್ಲಿ ಮಾಡಿದ್ದೇವೆ. ಮಕ್ಕಳಿಗೆ ಎಲ್ಲ ತಿಮ್ಮಯ್ಯನವರ ಆ ಯಾವ ರೀತಿಯಲ್ಲಿ ಆ ತಿಮ್ಮಯ್ಯನವರು ಬೆಳೆದು ಬಂದಿದ್ದಾರೆ, ಅವರ ಸೌರತ್ವ ಯಾವ ರೀತಿಯಲ್ಲಿತ್ತು, ದೇಶ ವಿದೇಶದಲ್ಲಿ ಅವರು ಯಾವ ರೀತಿಯಲ್ಲಿ ನಮ್ಮ ಈ ಕೊಡಗಿನ ಒಂದು ಹೆಸರನ್ನು ಗಳಿಸಿದ್ದಾರೆ ಅಂತ ಹೇಳೋದು ಮಕ್ಕಳಲ್ಲಿ ಬರಬೇಕು. ಮಕ್ಕಳಿಗೆ ಸಹ ಅವರ ಒಳ್ಳೆಯ ಒಂದು ನಡತೆಯ ನಮ್ಮ ಮಕ್ಕಳಲ್ಲಿ ಸಹ ಬರಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ತಿಮ್ಮಯ್ಯನವರ ಆ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಹಳೆಯ ವಿದ್ಯಾರ್ಥಿಗಳು ಇಲ್ಲಿ ರಿಜಿಸ್ಟರ್ಗೆ ಓದಿದಂಥ ವಿದ್ಯಾರ್ಥಿಗಳನ್ನು ಸಹ ನಾವು ಇಲ್ಲಿ ಕರೆಸಿ ಅವರಿಗೆ ಸಹ ನಾವು ಗೌರವವನ್ನು ಕೊಡುವಂಥದ್ದು ನಮ್ಮ ಶಾಲೆಗೆ. ಅದು ಭಾಳಷ್ಟು ಜನರು ಧನ ಸಹಾಯವನ್ನು ನೀಡಿದ್ದಾರೆ. ಆ ಧನ ಸಹಾಯ ಮಾಡಿದಂಥವರನ್ನು ನಾವು ಇಲ್ಲಿ ನೆನೆಸಿಕೊಳ್ಳೋದು. ನಮ್ಮ ಚೈನ್ ಗೇಟ್ ಪಕ್ಕದಲ್ಲಿರುವಂಥ ಕೊಡ ಸಮಾಜದ ಜಾಗದಲ್ಲಿ ಅಲ್ಲಿ ಸಹ ಆಟದ ಮೈದಾನವನ್ನು ಸಹ ಇವತ್ತು ರೆಡಿ ಮಾಡಿದ್ದಾರೆ. 4-5 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಳ್ಳೆಯ ಒಂದು ಮೈದಾನವನ್ನು ಅಲ್ಲಿ ಸಹ ಮಾಡಿದ್ದೇವೆ. ಮಕ್ಕಳು ಅವರ ಸಮಯದಲ್ಲಿ ಅಲ್ಲಿ ಆಟ ಆಡಲಿಕ್ಕೆ ತೊಂದರೆ ಆಗಬಾರದು ಅಂತ ಹೇಳಿದ್ರೆ ಶಾಲೆಯ ಆವರಣವನ್ನು ಭಾಳ ಸುಸೂತವಾಗಿ ನಾವು ಮಾಡಿದ್ದೇವೆ ಇವಾಗ. ಯಾಕಂದರೆ ಮಕ್ಕಳು ಇಲ್ಲಿ ಆಡಲಿಕ್ಕೆ ಅವಕಾಶ ಉಂಟು, ಅಲ್ಲಿ ಸಹ ಆಡಲಿಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹಾಗೆ ಮಕ್ಕಳಿಗೆ ಇತರ ಕಲ್ಚರಲ್ NCC ಇರ್ಬೋದು, ಸ್ಕೌಟ್ ಇರ್ಬೋದು, ಗೈಡ್ ಇರೋದು, ಕರಾಟೆ ಇರ್ಬೋದು, ಎಲ್ಲ ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಎಲ್ಲವನ್ನು ನಾವು ನಮ್ಮ ಶಾಲೆಯಲ್ಲಿ ವ್ಯವಸ್ಥೆಯನ್ನು ಮಾಡಿ ಮಕ್ಕಳನ್ನು ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಇದು ನಮ್ಮ ಒಂದು ಶಾಲೆಯ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳು. ಹಾಗಾಗಿ ನಾವು ಜನರಲ್ಲಿ ಕೇಳಿಕೊಳ್ಳೋದಷ್ಟೇ, ನಮ್ಮ ಶಾಲೆ ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಮಕ್ಕಳನ್ನು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸಿಕೊಡಬೇಕು. ಆ ವಿದ್ಯಾಭ್ಯಾಸವನ್ನು ಈ ಶಾಲೆಯಲ್ಲಿ ಮಾಡುವುದರ ಮೂಲಕ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಸಂದರ್ಭದಲ್ಲಿ ನಾವು ಜನರಲ್ಲಿ ಕೋರಿಕೊಳ್ತಿದ್ದೇವೆ. ಮಡಿಕೇರಿಯ ಬ್ಯೂಟಿ ಗಾರ್ಡನ್ ಸಲೂನ್ ಕೇಶ ವಿನ್ಯಾಸಗಾರ ವಿನಯ್ ಸ್ಟಿಂಗ್ ಅವರ ಕೈಚಳಕದಿಂದ ಕ್ರಿಕೆಟ್ ಆಟಗಾರ ಮಹೇಂದ್ರ ಸಿಂಗ್ ಧೋನಿಯ ಮುಖಪುಟವನ್ನು ಚಿತ್ರಿಸಿರೋದು. ಇಂದಿನಿಂದ IPL ಆವೃತ್ತಿ ಪ್ರಾರಂಭವಾಗುವುದರಿಂದ ಮೊದಲ ಪಂದ್ಯ ರಾಯಲ್ ಚಾಲೆಂಜ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಮೊದಲ ಪಂದ್ಯವಾಗಿದ್ದು, ಮಡಿಕೇರಿಯ DK ಫ್ಯಾಷನ್ ಮಾಲೀಕರಾದ ಮಂಜುನಾಥ್ MS ಧೋನಿಯ ಚಿತ್ರಣವನ್ನು ಕೆತ್ತಿಸಿಕೊಂಡಿದ್ದಾರೆ.